ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಇನ್ನೇನ್ ಮಾಡೋದು ಗುರುಜಿ, ಆ ಶಿವಗಾಮಿಗೆ ದೊಡ್ಡ ತಲೆನೋವಾಗೋಗಿದೆ. ಇಷ್ಟು ದಿವಸ ನಾನು ಅವಳಿಗೆ ತೊಂದರೆ ಕೊಡ್ತಾ ಇದ್ದೆ, ಈಗ ಅವಳು ಶುರು ಮಾಡ್ಕೊಂಡಿದ್ದಾಳೆ. ನನ್ನ ಕಸ್ಟಮರ್ಸ್ ಎಲ್ಲ ಅವಳ ಕಡೆಗೆ ಹೋಗ್ತಿದ್ದಾರೆ. ಹೀಗೆ ಆದ್ರೆ ನನ್ನ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡಿ ನಾನು ಶಟ್ರ್ ಮುಚ್ಚಬೇಕಾಗುತ್ತೆ. ನಾನು ಏನು ಮಾಡೋದಿಕ್ಕೆ ಆಗಲ್ಲ. ರಾವಣ್, ಅಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲೇ ಶಿವಗಾಮಿ ಕಂಪನಿ ಕ್ಲೋಸ್ ಆಗತ್ತೆ. ಆದಿ ಶಿವಗಾಮಿ ಮನೆಗೆ ಒಂದು ಅಸ್ತ್ರಾನ ಕಳಿಸಿದ್ದಾನೆ. ಸದ್ಯದಲ್ಲೇ ಶಿವಗಾಮಿ ಜೊತೆ ಇರೋ ಶಕ್ತಿ ಅವಳನ್ನ ಬಿಟ್ಟು ಹೋಗುತ್ತೆ. ಶಿವಗಾಮಿ ಒಂಟಿ ಆಗ್ತಾಳೆ. ಆಗ ಅವಳು ಸತ್ತ ಹಾವಿಗೆ ಸಮ. ನೀವ್ ಹೇಳ್ತಿದ್ದೀರಾ ಅಂತ ನಾನ್ ನಂಬಿಕೆನಲ್ಲೇ ಇರ್ತೀನಿ ಗುರುಜಿ. ನನ್ನ ಮಾತಲ್ಲಿ ನಂಬಿಕೆ ಇಡು ರಾವಣ್. ಸ್ವಲ್ಪ ದಿನಗಳಲ್ಲೇ ಒಂದು ಸಿಹಿ ಸುದ್ದಿ ನಿನಗೆ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಇಷ್ಟೊಂದು ಗಾಬರಿ ಆಗಿದೆಯಾ? ನೀವು ಶಿವಗಾಮಿ ಮೈಯಲ್ಲಿರೋದು ದುಷ್ಟಶಕ್ತಿ, ಅದು ಮಗುನ ಕೊಲ್ಲೋಕ್ ಬಂದಿದೆ ಅಂತ ಹೇಳಿದ್ರಿ. ಅವ್ರು ನನ್ನ ಜೊತೆ ಮಾತನಾಡೋ ರೀತಿ ನೋಡಿದ್ರೆ ಅವರಿಗೆ ನಾನು ಈ ಮನೆಗೆ ಬಂದಿರೋ ಉದ್ದೇಶ ಗೊತ್ತಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನಿಲ್ಲಿಂದ ಹೊರಟೋಗ್ತೀನಿ. ನಿಮಗೆ ಗೊತ್ತು ದುಷ್ಟಶಕ್ತಿಗಳು ಯಾವ ರೂಪದಲ್ಲಾದರೂ ಬರ್ಬೋದು ಅಂತ. ನೀನು ಮಗುನ ಕಾಪಾಡಕ್ಕೆ ಬಂದಿರೋದು ಅವಳು ಗೊತ್ತಾಗಿದೆ. ಅದಕ್ಕೆ ನಿನ್ನ ಕಣ್ಣಿಗೆ ಅವಳು ದೇವ್ರ ಥರ ಕಾಣಿಸ್ಕೊಳ್ತಾ ಇದ್ದಾಳೆ. ನೀನೇನಾದರೂ ಇಷ್ಟೊತ್ತಿಗೆ ಬರಲಿಲ್ಲ ಅಂದಿದ್ರೆ ಭೈರವಿ ಪ್ರಾಣ ಅವಳು ತೆಗ್ದಿರೋಳು. ನೀನಿಲ್ಲಿರೋದ್ರಿಂದ ಮಗುನ ಅವಳ ಕೈಯಲ್ಲಿ ಸಾಯಿಸಕ್ ಆಗ್ತಿಲ್ಲ. ನಿನ್ನೊಳಗೆ ನಾನು ದೇವ್ರ ಶಕ್ತಿನ ತುಂಬಿಸ್ಕಳಿಸಿದ್ದೀನಿ. ನೀನಿಲ್ಲಿರೋವರೆಗೂ ನಿನ್ನ ಮಗು ಪ್ರಾಣಕ್ಕೆ ಅಪಾಯ ಇಲ್ಲ. ನನಗೆ ಶಿವಗಾಮಿ ಕಾಲಡಿದು ಮಣ್ಣು ಬೇಕು. ಅದನ್ನೇನಾದರೂ ನೀ ನಂಗೆ ತಂದುಕೊಟ್ರೆ ಶಿವಗಾಮಿ ದೇಹದೊಳಗಿರೋ ದುಷ್ಟಶಕ್ತಿನ ನಿನ್ನ ಕಣ್ಮುಂದೆ ಕಾಣಿಸ್ತೀನಿ. ನೀನು ಸ್ವಲ್ಪ ಇಡುವುದ್ರೂ ನಿನ್ನ ಮಗು ಪ್ರಾಣ ಉಳಿಯಲ್ಲ.
ಆಮೇಲೆ ನೀನು ಏನೇ ಪಶ್ಚಾತ್ತಾಪ ಪಟ್ಟರು ಮತ್ತೆ ಮಗು ನಿನ್ ಕೈ ಸಿಗಲ್ಲ. ಯೋಚನೆ ಮಾಡು. ಆಯ್ತು, ನೀವು ಹೇಳಿದ ಹಾಗೇನೆ ನಾನು ಕೇಳ್ತೀನಿ. ಶಿವಗಾಮಿ ಕಾಲಡಿ ಮಣ್ಣನ್ನ ತನ್ ನಾನು ನಿಮಗೆ ಕೊಡ್ತೀನಿ. ಇದನ್ನ ತಾಯಿ ಮನ್ಸು ಅನ್ನ ಮಗುನ ಉಳಿಸ್ಕೊಳ್ಳೋದಕ್ಕೆ ಏನ್ ಕೆಲಸ ಮಾಡೋಕ್ಕೂ ಸಿದ್ಧವಾಗಿದೆಯಲ್ಲ. ನನ್ಗೆ ತುಂಬಾ ಖುಷಿ ಆಯ್ತು. ಇದರಿಂದ ಇಬ್ರಿಗೂ ಉಪಯೋಗ ಆಗುತ್ತೆ. ನಿನಗೆ ನಿನ್ನ ಮಗು ಸಿಗುತ್ತೆ, ನಮಗೆ ನಮ್ಮ ವಂಶದ ಕುಡಿ ಸಿಗುತ್ತೆ. ಬೇಗ ಶಿವಗಾಮಿ ಕಾಲಡಿಯಲ್ಲಿರೋ ಮಣ್ಣನ್ನು ತಗೊಂಡು ನನಗೆ ಕೊಡು. ಅಮ್ಮವ್ರೇ, ಅಮ್ಮ ಯಾಕೋ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ನೋಡಬೇಕು ಅಂತ ಅನ್ನಿಸ್ತು. ಯಾಕಮ್ಮ ನಗ್ತಾ ಇದ್ದೀರಾ? ಕೆಲವೊಂದ್ ವಿಷಯಗಳು ನಮ್ಗೆ ಸತ್ಯ ಏನು ಅಂತ ಚೆನ್ನಾಗ್ ಗೊತ್ತಿರತ್ತೆ. ಆದ್ರೂ ಕೆಲವೊಬ್ರು ಅದನ್ನ ಸುಳ್ಳು ಅಂತ ಹೇಳ್ತಾರಲ್ಲ, ಅವರು ಅದನ್ನ ವಾದ ಮಾಡುವಾಗ ನೋಡೋಕೆ ಮಜಾ ಇರುತ್ತೆ ಅಲ್ವಾ? ಯಾಕಮ್ಮ ಆ ಥರ ಹೇಳ್ತಿದ್ದೀರಾ? ನಿಮಗೂ ಈ ಥರ ಅನುಭವ ಆಗಿರ್ಬೇಕಲ್ವಾ?